ಎಲ್ಲ ಗುರುಗಳ ಆಶ್ವಾದನೆ ಪಡೆದುಕೊಂಡು ಹೋಗಿದ್ವಿ ಆವಾಗ ಗುರುಗಳು ಸಿಗುವಂಥ ಅವಕಾಶ ನಂಗೆ ಸಿಕ್ಕಿದ್ದಿಲ್ಲ ಇವತ್ತು ಯೋಗ ಇವತ್ತು ಅವ್ರ ಜನ್ಮ ದಿನಾಚರಣೆ ದಿನವೇ ಬಂದು ಆಶೋಧನೆ ಪಡ್ಕೊಳ್ತಾ ಹೋಗ್ತಿರೋದು ನಮಗೆ ಒಂದು ಒಂದು ಯೋಗ ಅಂತ ಹೇಳಲಿಕ್ಕೆ ಎಲ್ಲ ಚುನಾವಣೆ ಸವಾಲಾಗೆ ತೊಗೊತೀವಿ ಯಾವುದೂ ಕೂಡ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸವನ್ನು ಮಾಡಿದೆ ಹೋದ ಬಾರಿ ಆಶ್ವಾದನೆ ಮಾಡಿದ ಮೇಲೆ ಕಳೆದ ಐದು ವರ್ಷದಿಂದ ಕಾರ್ಯಕರ್ತರ ಮಧ್ಯೆ ಮತರ ಮಧ್ಯೆ ಇರುವಂಥವ್ರು ಪಾಪ ಈಗ ಬೇರೆ ಬೇರೆ ಬೇರೆಯವರು ಅಲ್ಲಿ ಬಂದಿರ್ತಾರೆ ತಲೆ ಕಟ್ಸ್ ಪ್ರಸಂಗ ಬರಲ್ಲ ಅದು ಯಾವುದು ಕೂಡ ನಂಗೆ ಗೊತ್ತಿಲ್ಲ ಸರ್ ನಾನೊಬ್ಬ ಪಕ್ಷದ ಯಾವುದು ಜವಾಬ್ದಾರಿ ಇಲ್ಲ ನಾನೊಬ್ಬ ಲೋಕ್ ಲೋಕಸಭಾ ಚುನಾಯಿತ ಪ್ರತಿನಿಧಿ ಮಾತ್ರ ನೋಡ ಅದು ಯಾವುದು ಕೂಡ ನಾನು ಒಂಥರ ಈ ಕುದುರೆಗೆ ಇದು ಕಟ್ಟಿರ್ತಿರಲ್ಲ ಏನು ಕಣ್ಣಿಗೆ ಜೀನನ್ನು ಹಾಕ್ಕೊಂಡು ನನ್ನ ಪಾಡಿಗೆ ಮೋದಿಜಿ ಭಾರತೀಯ ಜನತಾ ಪಕ್ಷ ಈ ಚೌಕಟ್ಟಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೀನಿ ಸರ್ ಹಾಂ ಎಲ್ಲ ಹೇಳ್ದಲ್ಲ ನಾನು ನನ್ನ ಯಾವ ಪ ಎಫೆಕ್ಟು ಇನ್ನೊಂದು ಯಾವುದೂ ಮಾತಾಡಲ್ಲ ಸರ್ ನನಗೆ ಕಮಲದ ಬಗ್ಗೆ ರಾಷ್ಟ್ರೀಯತೆ ವಿಚಾರಗಳ ಬಗ್ಗೆ ಮೋದಿಜಿಯವರ ಬಗ್ಗೆ ಸರ್ ಮಂಚತ್ ಯಡಿಯೂರಪ್ಪನವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲದೂ ವಿಚಾರಗಳನ್ನು ಇಟ್ಕೊಂಡು ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಹಾಗಾಗಿ ಆ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಮಧ್ಯೆಲ್ಲ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ವಿರುದ್ಧ ಅಲ್ಲ ಸರ್ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ೂ ಅದನ್ನೇ ಹೇಳ್ತಾರೆ ಸರ್ ಯಾರು ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಬಗ್ಗೆ ತಲೆ ನಾವು ಯಾರು ಕೂಡ ಮೊದಲಿಂದ ಕೂಡ ಅದು ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ನಾವು ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಹೋಗಬೇಕಾದಾಗ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡಿದ್ದಾರೆ ಏನು ಇದು ಯಾವುದು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸರ್ ನಾವು ಈ ಚುನಾವಣೆಯಲ್ಲಿ ಕ್ರಿಯೇಟ್ ಅಂತ ಒಂದೊಂದು ಚುನಾವಣೆಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವಂಥ ಒಂದು ಪ್ರಯತ್ನಗಳು ಇದ್ದೇ ಇರುತ್ತೆ ಚುನಾವಣೆ ಸವಾಲು ವಿಶ್ವಾಸ ಇದೆ ಶಿವಮೊಗ್ಗ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಜಿಲ್ಲಾ ಪಂಚಾಯತಿಲ್ಲ ಏನು ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು ಅತ್ಯಂತ ಪ್ರಜ್ಞಾವಂತರಿದ್ದಾರೆ ರಾಜ್ಯ ಜನ ಪ್ರಜ್ಞಾವಂತರಿದ್ದಾರೆ ನಾನು ಕಾಗಿನೇಲೆ ಗುರುಪೀಠದಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ ನೂರಕ್ಕೆ ನೂರು ಹೆಚ್ಚಿನ ಇದರಲ್ಲಿ ಮೋದಿಜಿಯವರಿಗೆ ಆಶೋಧನೆ ಮಾಡುವಂಥ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗುತ್ತೆ ಅಂತೇಳಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಸಾಕಷ್ಟು ಇತ್ತು ಮೋದಿಜಿಯವರು ಎಲ್ಲರೂ ಮನಸ್ಸಲ್ಲೂ ಇದ್ದಾರೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತವಾದಂಥ ಬಿ ಜೆ ಪಿಯ ಅಭ್ಯರ್ಥಿ ಯಾರು ಅವರಿಗೆಲ್ಲ ರೀತಿಯಂಥ ಒಂದು ಅವಕಾಶ ನಮ್ಮ ಪಕ್ಷದ ಚೌಕಟ್ಟಲ್ಲಿ ಇರುತ್ತೆ ಸಂತೋಷ ಒಳ್ಳೇದಾಗಲಿ ಸರ್ ಸರ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಅಭ್ಯರ್ಥಿ ಮಾತ್ರ ಸರ್ ನಾನು ಆ ಥರ ಸಂಧಾನ ಅಷ್ಟು ದೊಡ್ಡವ್ರ ಬಗ್ಗೆ ಇದೆಲ್ಲದೂ ಕೂಡ ಸಂಘಟನೆ ನೋಡುತ್ತೆ ಹೊರತು ನಾನೊಬ್ಬ ನನಗೆ ಪಕ್ಷ ಅವಕಾಶ ಸಿಕ್ಕಿದೆ ಕೊಟ್ಟಿದ್ದಾರೆ ನಾಲ್ಕನೇ ಬಾರಿಗೆ ಅದನ್ನು ಇಟ್ಕೊಂಡು ಕಾರ್ಯಕರ್ತರ ಮಧ್ಯೆ ಚುನಾವಣೆ ಮಾಡೋದನ್ನ ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆ ನಾನು ಗಮನಿಸಬೇಕು ಮಾಡ್ಬೋದು ಸರ್ ನಾನು ಒಬ್ಬ ಜಿಲ್ಲೆಗೆ ಸೀಮಿತವಾದಂತ ಒಬ್ಬ ಚುನಾಯಿತ ಪ್ರತಿನಿಧಿ ಆತರ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಬೆಳವಣಿಗೆ ಆಗುತ್ತೋ ಅದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ